ಎಲ್ಲರಿಗೂ ನಮಸ್ಕಾರ. ಚಿಂತನಾ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಜನವರಿ 31 ನಮ್ಮ ನಾಡು ಕಂಡ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜನ್ಮದಿನ. ಆದ್ದರಿಂದ ಸಾಹಿತ್ಯಾಸಕ್ತರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀವಿ. ದಾರಾ ಬೇಂದ್ರೆಯವರ ಜನ್ಮದಿನ ಜನವರಿ 31. ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಅವರ ಜನ್ಮದಿನದ ನೆನಪಿಗಾಗಿ ಚಿಂತನ ಪ್ರತಿಷ್ಠಾನ ಮತ್ತು ಚಿಂತನ ಟಿವಿ ಹರಿಹರ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದಯಮಾಡಿ ಆಸಕ್ತರು ಸಹಕರಿಸಿ ಯಶಸ್ವಿಗೊಳಿಸಬೇಕು ಅಂಥೇಳಿ ಮನವಿ ಮಾಡ್ತಾ ಇದ್ದೀವಿ. ಆ ಸೂಚನೆಗಳು ಇಂತಿವೆ. ದಾರಾ ಬೇಂದ್ರೆ ಅವರು ರಚಿಸಿದ ಸಾಹಿತ್ಯವನ್ನು ಒಳಗೊಂಡ ಕವನವನ್ನು ವಾಚನ ಮಾಡ್ಬೋದು, ಅಥವಾ ಅವರ ರಚಿಸಿದ ಕವನವನ್ನು ಹಾಡಿನ ರೂಪದಲ್ಲಿ ಗಾಯನ ಮಾಡ್ಬೋದು. ನಮಗೆ ವಾಚನ ಮಾಡಿದ ಅಥವಾ ಹಾಡಿದ ವಿಡಿಯೋವನ್ನು ಜನವರಿ 30 ಸಂಜೆ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಸರಿ ವೀಕ್ಷಕರೇ, ಜನವರಿ 30 ಸಂಜೆ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮುದ್ರಿತವಾದ ವಿಡಿಯೋನ ಕಳಿಸ್ಕೊಡಿ. ಒಬ್ಬರಿಗೆ ಒಂದೇ ಒಂದು ಅವಕಾಶ ಮಾತ್ರ, ಒಂದು ಕವಿತೆ ವಾಚನ ಮಾಡ್ಬೋದು ಅಥವಾ ಒಂದು ಹಾಡನ್ನು ಹೇಳ್ಬೋದು. ಎಲ್ಲವೂ ದಾರಾ ಬೇಂದ್ರೆಯವರ ಸಾಹಿತ್ಯದ್ದಾಗಿರ್ಬೇಕು. ಅಂದರೆ ಯಾವುದೇ ಮ್ಯೂಸಿಕ್ ಬಳಸೋಂಗಿಲ್ಲ. ಮ್ಯೂಸಿಕ್ ಬಳಸಿದ ವಿಡಿಯೋ ಬಂದರೆ ಅಂಥದ್ದನ್ನು ನಾವು ಬಳಸೋದಿಲ್ಲ. ವಿಡಿಯೋ ಮಾಡುವಾಗ ಮೊಬೈಲನ್ನು ಅಡ್ಡ ಹಿಡಿದು ರೆಕಾರ್ಡ್ ಮಾಡಬೇಕು. ಆರಂಭದಲ್ಲಿ ನಿಮ್ಮ ಹೆಸರು ಮತ್ತು ಊರಿನ ಹೆಸರು ಮಾತ್ರ ಹೇಳಿ ಕವನವನ್ನು ವಾಚನ ಮಾಡಬೇಕು. ಪಾಲ್ಗೊಂಡವರಿಗೆ ವಿಶೇಷವಾದ ಮತ್ತು ಆಕರ್ಷಣೀಯ ಅಭಿನಂದನಾ ಪತ್ರವನ್ನು ನೀಡಲಾಗುತ್ತೆ. ಇದಕ್ಕೆ ಯಾವುದೇ ಬಹುಮಾನ ಇರೋದಿಲ್ಲ. ಇದು ಸ್ಪರ್ಧೆ ಅಲ್ಲ, ಕೇವಲ ದಾರಾ ಬೇಂದ್ರೆಯವರ ಸ್ಮರಣೆಗಾಗಿ ನಡೆಯುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ವಯಸ್ಸಿನ ನಿಬಂಧನೆ ಇರಲ್ಲ, ಯಾವುದೇ ಪ್ರವೇಶ ಶುಲ್ಕ ಕೂಡ ಇರೋದಿಲ್ಲ. ಆಯ್ಕೆ, ನಿರಾಕರಣೆ ಮತ್ತು ಪ್ರಸಾದದ ಸಂಪೂರ್ಣ ಹಕ್ಕು ಚಿಂತನ ಪ್ರತಿಷ್ಠಾನ ಮತ್ತು ಚಿಂತನ ಟಿವಿ ಹರಿಹರ ಇವರು ನೇಮಕ ಮಾಡಿದ ಸಮಿತಿಯದ್ದಾಗಿರುತ್ತದೆ. ಇದು ಸಾಹಿತ್ಯ ಕಾರ್ಯಕ್ರಮ. ಆದ್ದರಿಂದ ನಾನು ಹೇಳಿದ ಎಲ್ಲ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಆಸಕ್ತಿ ಇದ್ದವರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾವು ಮನವಿ ಮಾಡ್ತಿದ್ದೇವೆ. ಹೆಚ್ಚು ಜನರು ಪಾಲ್ಗೊಂಡ್ರೆ, ಅಂದರೆ ಹೆಚ್ಚು ವಿಡಿಯೋಗಳು ಬಂದರೆ, 2 ಭಾಗಗಳನ್ನಾಗಿ ಮಾಡಿ ಚಿಂತನ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಲಾಗುವುದು. ಭಾಗವಹಿಸ್ತಿರ್ತಾನೆ. ಧನ್ಯವಾದಗಳು.